ದಕ್ಷಿಣ ಕಾಶಿ ವಿಶ್ವ ಪಾರಂಪರಿಕ ಹಂಪಿಯಲ್ಲಿ ಪ್ರಪ್ರಥಮ ಬಾರಿಗೆ ತುಂಗಾರತಿ ಮಹೋತ್ಸವಕ್ಕೆ ಅದ್ಧೂರಿ ಸ್ವಾಗತ ಸಿಕ್ಕಿದ್ದು, ಇದು ನಿರಂತರ ಆಚರಣೆ ನಡೆದು ಇತಿಹಾಸ ಸೇರಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಮಪ್ರಸಾದ್ ಮನೋಹರ್ ಹೇಳಿದರು. ಐತಿಹಾಸಿಕ ಹಂಪಿ ಉತ್ಸವದ ನಿಮಿತ್ತವಾಗಿ ಶ್ರೀ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿ ಹಾಗೂ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಶುಕ್ರವಾರ ಪ್ರಥಮವಾಗಿ ನಡೆದ ತುಂಗಾಭದ್ರಾ ನದಿ ತೀರದಲ್ಲಿ ತುಂಗಾ ಆರತಿ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಾಷ್ಟ್ರದಲ್ಲಿ ಧಾರ್ಮಿಕ ಪರಂಪರೆಯನ್ನ ಉಳಿಸಿಕೊಂಡು ಬರುವ ಏಕೈಕ ಸಾಂಪ್ರದಾಯಿಕ ಆಚರಣೆ ಉತ್ತರ ಪ್ರದೇಶ ಗಂಗಾ ನದಿ ತೀರದಲ್ಲಿ ಗಂಗಾ ಆರತಿ ಮಹೋತ್ಸವ ನಡೆಯುತ್ತಿದ್ದು, ಇದಕ್ಕೆ ಸಾಕ್ಷಿ ಎಂಬಂತೆ ದಕ್ಷಿಣ ಕಾಶಿ ಖ್ಯಾತಿಯ ಹಂಪಿಯಲ್ಲಿ ತುಂಗಾರತಿ ಮಾಡುವ ಮೂಲಕ ಧಾರ್ಮಿಕತೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುವುದಾಗಿ ಎಂದರು. ಶಾಸಕ ಆನಂದ್ ಸಿಂಗ್, ಉಪವಿಭಾಗಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ, ತಹಶೀಲ್ದಾರ್ ಎಚ್ ವಿಶ್ವನಾಥ್, ಹಿಂದೂ ಧಾರ್ಮಿಕ ದತ್ತಿಗಳ ಇಲಾಖೆಯ ಆಯುಕ್ತ ಎಸ್ಪಿಬಿ ಮಹೇಶ್, ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ರಾವ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ತಾಯಿ ಭುವನೇಶ್ವರಿ ಪಂಪಾದೇವಿ ಇವರ ಪಾದಕ್ಕೆ ಸ್ಮರಿಸುತ್ತಾ ಇವತ್ತು ಈ ಒಂದು ತುಂಗಾ ಆರತಿ ಅಂಥೇಳಿ ನನಗೆ ಜಿಲ್ಲಾಧಿಕಾರಿಗಳು ಇವತ್ತು ಬೆಳಿಗ್ಗೆನೂ ಹೇಳಿದರು. ನಾನು ಇಷ್ಟು ವಿಜೃಂಭಣೆಯಾಗಿ ಇರುತ್ತೆ ಅಂಥೇಳಿ ನಾನು ಭಾವಿಸಿರಲಿಲ್ಲ, ಅದರ ಕಲ್ಪನೆ ನನ್ನಲ್ಲಿ ಇರಲಿಲ್ಲ. ಆದರೆ ಮತ್ತೆ ಸಾಯಂಕಾಲ ನನಗೆ ನೆನಪು ಮಾಡಿ ಇವತ್ತು ಈ ಕಾರ್ಯಕ್ರಮ ಇದೆ, ಬನ್ನಿ ಅಂದರೆ ನಾನು ಎಲ್ಲೋ ಒಂದು ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೆ. ಆದ್ರೂ ಆಗಿಂದಾಗಲೇ ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ ಅಂದರೆ ಅದು ಒಂದು ಸಂತೋಷನೇ ಬೇರೆ ಇರುತ್ತೆ. ಅದು ಕೆಲಸ ಅರ್ಧದಲ್ಲೇ ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಇಲ್ಲಿ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಮೈಯಲ್ಲಿ ಒಂದು ವಿಚಿತ್ರವಾದ ರೋಮಾಂಚನವಾಗಿ ಇತ್ತು ಈ ಒಂದು ವಾತಾವರಣ. ಇವತ್ತು ಖಂಡಿತ